ರಾಯಚೂರಲ್ಲಿ ಮೊದಲ ಬಾರಿಗೆ ಐ ಎ ಎಸ್ ಅಧಿಕಾರಿ ಕಣಕ್ಕಿಳಿದಿದ್ದಾರೆ ಆಡಳಿತದಲ್ಲಿ ಅಪಾರ ಅನುಭವ ಗಳಿಸಿರುವಂತಹ ಜಿ ಕುಮಾರ್ ನಾಯ್ಕ ಇದೀಗ ಜನಪ್ರತಿನಿಧಿಯಾಗಲು ಮನಸ್ಸು ಮಾಡಿದ್ದಾರೆ ಕ್ಷೇತ್ರದಲ್ಲಿ ಅವರು ಯಾವ ರೀತಿ ಪ್ರಚಾರ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ಗೆ ಈ ಬಾರಿ ಗ್ಯಾರಂಟಿ ಯೋಚನೆಗಳನ್ನೇ ಮುಂದಿಟ್ಟುಕೊಂಡು ಪ್ರಚಾರ ಮಾಡ್ತಾ ಇದೆ ಜಿ ಕುಮಾರ್ ನಾಯ್ಕ ಪರ ಸಿ ಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಕೂಡ ಪ್ರಚಾರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯ್ಕ ಈ ಬಾರಿ ರಾಯಚೂರಲ್ಲಿ ಗೆಲ್ಲುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ರಾಯಚೂರಲ್ಲಿ ನಾನಾ ನೀನಾ ಅನ್ನುವಷ್ಟರ ಮಟ್ಟಿಗೆ ಜಿದ್ದಾಜಿದ್ದೋ ಆ ಕಣ ಈಗ ಏರ್ಪಟ್ಟಿದೆ ಒಂದು ಕಡೆ ಚುನಾವಣಾ ಪ್ರಚಾರ ಬರದಿಂದ ಸಾಕ್ತಾ ಇದೆ ಇನ್ನೊಂದು ಕಡೆ ಬಿ ಜೆ ಪಿಯಿಂದ ರಾಜಾ ಅಮರೇಶ್ವರ್ ನಾಯ್ಕ ಇನ್ನು ಕಾಂಗ್ರೆಸ್ನಿಂದ ಪ್ರಮುಖವಾಗಿ ಜಿ ಕುಮಾರ್ ಅವರು ಅಲ್ಲಿ ಕಣಕ್ಕಿಳಿದಿರೋದ್ರಿಂದ ಇವರಿಬ್ಬರ ಒಂದು ಗೆಲುವು ಯಾರು ಜನ ಅವರಿಗೆ ಗೆಲುವನ್ನು ಕೊಡ್ತಾರೆ ಯಾರು ಗೆಲ್ತಾರೆ ಅನ್ನುವಂತಹ ಒಂದಿಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಾ ಇದೆ ಎಸ್ ಜಿ ಕುಮಾರ್ ನಾಯಕ ಪರವಾಗಿ ಪ್ರಮುಖವಾಗಿ ಜಿ ಕುಮಾರ್ ನಾಯ್ಕ ಪರವಾಗಿ ನಮ್ಮ ಫ್ರೀಡಮ್ ಟಿ ವಿಯ ಎಡಿಟರ್ ಆಗಿರುವಂಥ ಸುರೇಶ್ ಜಿ ಚಿಟ್ಚಾಟ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಲೋಕಸಭಾ ಕ್ಷೇತ್ರದಲ್ಲಿ ಸರ್ ಈ ಬಾರಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲ ಒಬ್ಬ ನಿವೃತ್ತ ಐಎಎಸ್ ಅಧಿಕಾರಿ ಇಲ್ಲಿ ಸ್ಪರ್ಧೆ ಮಾಡೋದು ಕಾಂಗ್ರೆಸ್ನ ತಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅಧಿಕಾರಿ ಇದ್ದಾಗ ಮಾಡಿದ್ರೆ ಈಗ ರಾಜಕಾರಣಕ್ಕೆ ಬಂದಿದ್ರಿ ಹೇಗೆ ಅನಿಸ್ತಾ ಇದೆ ಹೇಗಿದೆ ಕ್ಷೇತ್ರದಲ್ಲಿ ವಾತಾವರಣ ತುಂಬ ಕಾಂಗ್ರೆಸ್ಗೆ ಭಾಳ ಪ್ರೋತ್ಸಾಹಕರವಾಗಿದೆ ಸಾಕಷ್ಟು ಒಳ್ಳೆಯ ಪ್ರ ಸ್ಪಂದನೆ ನಮಗೆ ಸಿಗ್ತಾ ಇರೋದು ನೋಡ್ತಾ ಇದ್ದೀವಿ ಗ್ಯಾರಂಟಿ ಅನುಷ್ಠಾನದಿಂದ ಕರ್ನಾಟಕ ಸರ್ಕಾರದ ಅನುಷ್ಠಾನದಿಂದ ಅದಕ್ಕೆ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಇದಲ್ಲದೇ ಕಾಂಗ್ರೆಸ್ ಪಕ್ಷವು ಕೂಡ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಈ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಒಂದು ಒಂದು ಭರವಸೆಯನ್ನು ನೀಡ್ತಾ ಇರೋದ್ರಿಂದ ಜನಕ್ಕೆ ಅದರ ಬಗ್ಗೆ ನಂಬಿಕೆ ಇದೆ ನಾವು ಖಂಡಿತವಾಗಿ ಭರವಸೆಯಿಂದ ನಾವು ಒಂದು ಸಪೋರ್ಟ್ ಮಾಡ್ತೀವಿ ಬೆಂಬಲ ಕೊಡ್ತೀವಿ ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಂತೂ ತುಂಬಾ ಚೆನ್ನಾಗಿ ನಮಗೆ ಸ್ಪಂದನೆ ಕೊಡ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ಇದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅವರೇ ಇರ್ತಾರಲ್ಲ ಸರ್ ಹಾಗಿದ್ರೆ ಈಗ ಎಲ್ಲೋ ಎ ಸಿ ಕಚೇರಿ ಕುಡಿತು ಕೆಲಸ ಮಾಡುವಂತ ಅಧಿಕಾರಿಗಳಿ ಆದ್ರೆ ನೀವು ಈ ಜನ ಮಧ್ಯೆ ಬಂದು ಈ ಬಿರುಬಿಸ್ ನಲ್ಲಿ ನಲವತ್ ನಲ್ವತ್ತು ಡಿಗ್ರಿ ಟೆಂಪರೇಚರ್ ಇದೆ ಅಂತ ಇದ್ರಲ್ಲಿ ಕೂಡ ಪ್ರಚಾರ ನಡೆಸ್ತಾ ಇದೀರಿ ಜನ ಯಾವ ರೀತಿ ಜನ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ